ನಮ್ಮ ಜೊತೆ ಇವಾಗ ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷರಾದಂತಹ ಶಫೀ ಸಹದಿ ಅವರು ನೇರ ಸಂಪರ್ಕಕ್ಕೆ ಸಿಗತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಜಾತ್ರೆ ಉತ್ಸವ ದೇಗುಲ ಮುಂತಾದ ಕಡೆ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನು ಹೇರಲಾಗಿದೆ ಪರ್ಟಿಕ್ಯುಲರ್ ಆಗಿ ಕರಾವಳಿ ಭಾಗದಲ್ಲಿ ಇದರ ಬಗ್ಗೆ ಮಾತನಾಡೋದಕ್ಕೆ ಶಫೀ ಸಹದಿ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಅರವಿಂದ್ ಮಾತಾಡ್ತಾ ಇರೋದು ನಮಸ್ತೆ ಅರವಿಂದ್ ನಮಸ್ತೆ ಈಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಈ ತರದ ಬೆಳವಣಿಗೆಗಳು ಈಗ ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ ಮುಸ್ಲಿಂ ವ್ಯಾಪಾರಿಗಳಿಗೆ ಜಾತ್ರೆ ಉತ್ಸವ ರಥೋತ್ಸವಗಳಲ್ಲಿ ಅವಕಾಶ ಕೊಡಲ್ಲ ಸೊ ನಿಮ್ಮ ಅಭಿಪ್ರಾಯ ಏನು ದುರುದ್ ದುರುದೃಷ್ಟಕರ ಇದು ಇದು ನಾವು ಹಿಜಾಬ್ ಸಮಸ್ಯೆ ಬಂದಾಗಲೇ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನಾನು ಭೇಟಿ ನೀಡಿದ್ದೆ ಅದೇ ರೀತಿಯಲ್ಲಿ ಪೇಜಾವರ ಸ್ವಾಮೀಜಿಗಳೊಂದಿಗೂ ಚರ್ಚೆ ಮಾಡಿದ್ದೆ ಇದು ಯಾವತ್ತು ಹಿಜಾಬ್ ವಿಚಾರ ಹಿಂದೂ ಮುಸಲ್ಮಾನರ ಸಮಸ್ಯೆಯಾಗಿ ಮಾರ್ಪಡಬಾರದು ಏನಿದ್ರು ಇದು ಸಂವಿಧಾನ ಮತ್ತು ಷರಿಯತ್ತಿನ ವಿಚಾರವಾಗಿರುವಂತಹ ಒಂದು ಕಾನೂನಾತ್ಮಕವಾದಂತಹ ಒಂದು ವಿಚಾರ ಆದ್ರಿಂದ ಇದು ಹಿಂದೂ ಮುಸಲ್ಮಾನರ ಸಮಸ್ಯೆ ಅಲ್ಲವೇ ಅಲ್ಲ ಅಂತ ನಾವು ಆವತ್ತು ಹೇಳಿದೆವು ಅದೇ ರೀತಿಯಲ್ಲಿ ಸಿದ್ಧಗಂಗಾ ಸ್ವಾಮೀಜಿಗಳಿಗೂ ಪೇಜಾವರ ಮಠ ಸ್ವಾಮೀಜಿಗಳಿಗೂ ನಾನು ಖುದ್ದಾಗಿ ಚರ್ಚೆ ಮಾಡಿ ಅವರೂ ಹೇಳಿಕೆ ಕೊಟ್ಟಿದ್ದಾರೆ ಇದು ಹಿಂದೂ ಮುಸಲ್ಮಾನರ ಸಾಮರಸ್ಯಕ್ಕೆ ಧಕ್ಕೆ ಆಗಬಾರದು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೂಕ್ಷ್ಮ ಪ್ರದೇಶ ನಮ್ಮ ಕರಾವಳಿ ಪ್ರದೇಶ ಅಲ್ಲಿ ಇಂಥ ಒಂದು ವಾತಾವರಣ ಇದೆ ಮುಂದುವರಿದರೆ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ದೊಡ್ಡದಾದಂಥ ಪೆಟ್ಟು ಬೀಳುವುದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಈ ಕರ್ನಾಟಕ ಬಸವಣ್ಣವರು ಕುವೆಂಪುರವರೆಲ್ಲ ಸೌಹಾರ್ದಯುತವಾದಂತಹ ಒಂದು ಕರ್ನಾಟಕವನ್ನು ಕಟ್ಟಿದ್ದಾರೆ ಈ ನಿಟ್ಟಲ್ಲಿ ಹಿಂದೂ ಮುಸಲ್ಮಾನರ ಭಾವ ಭಾವೀಕ್ಯತೆ ಸಾಮರಸ್ಯ ಇನ್ನೂ ಜಾಸ್ತಿ ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರುವಾಗ ಇದು ಎಲ್ಲೋ ಒಂದು ಕಡೆಯಲ್ಲಿ ಅದಕ್ಕೆ ಧಕ್ಕೆಯಾಗುವಂತ ರೀತಿಯಲ್ಲಿ ಇದೆ ಇದು ಇದು ಅದು ಅದೇ ರೀತಿಯಲ್ಲಿ ಮುಸಲ್ಮಾನರು ಮಾಡಲಿ ವ್ಯಾಪಾರಿಗಳು ವ್ಯಾಪಾರಸ್ಥರು ಅದೇ ರೀತಿಯಲ್ಲಿ ಮನುಷ್ಯರು ಅಷ್ಟೇ ಇಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಸರಿಯಲ್ಲ ಯಾರೇ ಮಾಡಿದ್ರು ಅದು ತಪ್ಪೇನೆ ಬಟ್ ಕಾರಣ ಶಫಿ ಸಾದಿ ಅವರೇ ಅವರು ಕೊಡ್ತಿರೋ ಕಾರಣ ನೋಡಿ ಹೈಕೋರ್ಟ್ ಹಿಜಬ್ ತೀರ್ಪಿನ ವಿರುದ್ಧವಾಗಿ ಒಂದು ದಿನ ಬಂದ್ ಮಾಡಿದ್ದು ಈ ನೆಲದ ಕಾನೂನನ್ನ ಅವರು ಕಾಪಾಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ತೀರ್ಮಾನಕ್ಕೆ ಬಂದಿದೀವಿ ಅಂತ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀರಾ ಅರವಿಂದ್ ಇಲ್ಲಿ ನೋಡಿ ಹೈಕೋರ್ಟಿನ ತೀರ್ಪು ಹೈಕೋರ್ಟಿನ ತೀರ್ಪುಗೆ ಅದೇ ರೀತಿಯಲ್ಲಿ ಗೌರವ ಕೊಡೋದು ಅದೇ ರೀತಿಯಲ್ಲಿ ಅದೇ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕೂ ಅವಕಾಶವನ್ನು ಕೊಟ್ಟಿದೆ ನಿಮ್ಗೆ ಏನಾದರೂ ನಮ್ಮ ಈ ತೀರ್ಪಿನ ಮೇಲೆ ನಿಮಗೆ ಸಂಶಯಗಳಿದ್ದರೆ ನಿಮ್ಗೇನಾದರೂ ವ್ಯತ್ಯಾಸಗಳು ಕಂಡು ಇದ್ದರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಮಾ ಗೌರವಾನ್ವಿತ ನ್ಯಾಯಾಲಯನೇ ಹೇಳಿರುವಾಗ ಹೇಳಿರುವಾಗ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟಿಗೆ ಹೋಗುವಂಥ ರೀತಿಯನ್ನು ನಮ್ಮ ರಾಜ್ಯದ ಉಲೆಮಾ ಒಕ್ಕೂಟ ನಾನು ಅದರಲ್ಲೊಂದು ಭಾಗ ಅದೇ ರೀತಿಯಲ್ಲಿ ಮುಸ್ಲಿಂ ಜಮಾತ್ ಹಲವಾರು ಸಂಘಟನೆಗಳು ಅದೇ ರೀತಿಯಲ್ಲಿ ಒಗ್ಬೋರ್ಡಿನಲ್ಲಿ ಒಗ್ಬೋರ್ಡಿನ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಹಲವಾರು ರಾಜ್ಯದ ಉಲೆಮಾಗಳು ತುಂಬ ದೊಡ್ಡದಾದಂಥ ಒಂದು ನಿರೀಕ್ಷೆ ಇದೆ ಅಂದರೆ ಹೈಕೋರ್ಟಿನಲ್ಲಿ ಹಿಜಾಬ್ ವಿಚಾರವಾಗಿ ಒಂದು ಪಿ ಯು ಕಾಲೇಜಿನಲ್ಲಿ ಉಡುಪಿಯಲ್ಲಿ ಇರುವಂತಹ ಆರು ಹೆಣ್ಮಕ್ಕಳು ಕೊಟ್ಟಂತಹ ಒಂದು ವಿಚಾರ ಅದು ಅದು ತರಗತಿಯ ಒಳ ಒಳಗಡೆ ಹಿಜಾಬ್ ಧರಿಸಬಾರದು ಎಂಬುದಾಗಿದೆ ಆ ಸರಕಾರದ ಸುತ್ತೋಲೆ ಬಟ್ ಹೈಕೋರ್ಟಿನ ತೀರ್ಪಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಹಿಜಾಬ್ ಅದು ಇಸ್ಲಾಮಿನ ಅವಿಭಾಜ್ಯ ಘಟಕ ಅಲ್ಲ ಎಸೆನ್ಷಿಯಲ್ ಅಲ್ಲ ಅದು ಕಡ್ಡಾಯ ಅಲ್ಲ ಅಂತ ತೀರ್ಪು ಕೊಟ್ಟಿದೆ ಒಂದು ಎರಡನೇದು ನೂರ ಇಪ್ಪತ್ತೊಂಬತ್ತು ಪೇಜಲ್ಲಿರುವಂತಹ ಆ ಏನು ಜಡ್ಜ್ಮೆಂಟ್ ಏನಿದೆಯೋ ಅದರಲ್ಲಿ ಎಪ್ಪತ್ತೆರಡನೇ ಪೇಜಲ್ಲಿ ಏನು ಹೇಳುತ್ತೆ ಒಂದು ವೇಳೆ ಪವಿತ್ರ ಕುರ್ ಅದು ಐಚ್ಛಿಕ ಅಂತ ಹೇಳಿದ ನಂತರ ಹದೀಸ್ ಅದನ್ನು ಕಂಡ ಹದೀಸು ಮಾನದಂಡ ಆ ಆಗುವುದಿಲ್ಲ ಎಂಬ ಒಂದು ಆತಂಕಕಾರಿ ಒಂದು ತೀರ್ಪು ಅದರಲ್ಲಿ ತೀರ್ಪಿನ ಆ ಉಲ್ಲೇಖದಲ್ಲೂ ಇದೆ ಜಡ್ಜ್ಮೆಂಟ್ ಅಲ್ಲೂ ಇದೆ ಎಪ್ಪತ್ತೆರಡನೇ ಪೇಜಲ್ಲಿ ನಿಮ್ಗೆ ನಿಮಗೆ ಗೊತ್ತಿದೆ ಪವಿತ್ರ ಇಸ್ಲಾಂ ಅಂತ ಹೇಳಿದ್ರೆ ನಾಲ್ಕು ಆಧಾರ ಸ್ತಂಭಗಳು ಒಂದು ಪವಿತ್ರ ಕುರ್ಆಾನ್ ಮತ್ತೊಂದು ಹದೀಸ್ ಮತ್ತೊಂದು ಇಜ್ಮಾ ಕಿಯಾಸ್ ಈ ನಾಲ್ಕು ಆಧಾರ ಸ್ತಂಭಗಳು ಮಾತ್ರ ಇಸ್ಲಾಮಿಗೆ ಮಾನದಂಡ ಅದರ ಪ್ರಥಮವಾದಂತಹ ಆಧಾರ ಸ್ತಂಭವೇ ಪವಿತ್ರ ಕುರ್ಆನ್ ಆ ಪವಿತ್ರ ಕುರ್ಆಾನ್ ನಲ್ಲಿ ಸೂರತ್ ನಲ್ಲಿ ಅದೇ ರೀತಿ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದರು ಪ್ರಶ್ನೆ ಮಹಿಳೆ ಹಿಜಾಬ್ ಧರಿಸಬೇಕು ಅದು ಕಡ್ಡಾಯ ಅಂತ ಹೇಳಿ ಒಂದು ಕಡೆ ಬಂದ್ಗೆ ಕರೆ ಕೊಟ್ಟಿದ್ದು ಸರಿನಾ ತಪ್ಪಾ ಇದು ನೇರವಾದ ಪ್ರಶ್ನೆ ಅಲ್ಲ ಆ ವಿಚಾರವಾಗಿ ನಾವು ಯಾರು ಅದರ ಬಗ್ಗೆ ಮಾತನಾಡಿಯೂ ಇಲ್ಲ ನಾವು ಯಾರು ಎಲ್ಲೂ ನಾವು ಸು ವರ್ಕ್ ಬೋರ್ಡ್ ಆಗಲಿ ಅಥವಾ ನಮ್ಮ ಮುಸ್ಲಿಂ ಆಗಲಿ ಅಥವಾ ಉಲಮಾ ಒಕ್ಕೂಟವಾಗಲಿ ಅಂಥ ಒಂದು ಕರೆ ಕೊಟ್ಟಿಲ್ಲ ಆದರೂ ಕೆಲವು ಕಡೆಗಳಲ್ಲಿ ಆ ಕರೆ ಕೊಟ್ಟಿರುವಂಥ ಉದ್ದೇಶ ಏನಂತ ಹೇಳಿದರೆ ಹೈಕೋರ್ಟಿನಲ್ಲಿ ಆದಂತಹ ಅಸಹಮತವನ್ನು ತೋರ್ಪಡಿಸಿದ್ದಾರೆ ಅದು ಬರೀ ಆ ಕರೆ ಕೊಟ್ಟವರಿಗೆ ಮಾತ್ರ ಅಲ್ಲ ಕರ್ನಾಟಕದ ಒಂದು ಕೋಟಿ ಅಥವಾ ತೊಂಬತ್ತು ಲಕ್ಷ ಮುಸಲ್ಮಾನರಿಗೂ ಆ ಅಸಹಮತ ಇದೆ ಏಕೆಂದರೆ ಅದು ಕೋರ್ಟಿನ ತೀರ್ಪಿನ ಮಾತ ಅಲ್ಲ ಸೊ ಕೋರ್ಟ್ ಮಾನದಂಡವಾಗಿ ಮಾಡಿದಂತ ವಿಚಾರ ಏನು ಅದು ಇಸ್ಲಾಮಿನ ಅವಿಭಾಜ್ಯ ಘಟಕ ಅಲ್ಲ ಎಂಬುದನ್ನು ಕೋರ್ಟ್ ಬೊಟ್ಟು ಮಾಡುತ್ತೆ ಅದೇ ರೀತಿಯಲ್ಲಿ ಎಪ್ಪತ್ತೆರಡನೇ ಪೇಜಲ್ಲಿ ಹದೀಸನ್ನು ನೀವು ಸ್ವೀಕರಿಸುವಂತಿಲ್ಲ ಪವಿತ್ರ ಕುರ್ಆನ್ನ ವಿರುದ್ಧವಾಗಿ ಅಂತ ಹೇಳತ್ತೆ ಅಂದರೆ ಪವಿತ್ರ ಕುರಾನ್ ಮತ್ತು ಹದೀಸ್ ಯಾವತ್ತು ವಿರುದ್ಧ ಇಲ್ಲ ಪವಿತ್ರ ಕುರಾನ್ ಏನೇ ಹೇಳಿದೆ ಅದನ್ನೇ ಹೊರಗ್ ಬಿಟ್ಟು ಹೊರಗೆ ಬನ್ನಿ ಒಂದು 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 ಮಾನವೀಯತೆಯ ಪ್ರಶ್ನೆಯನ್ನ ಕೇಳ್ತೀವಿ ನೀವು ಹೇಳ್ತಾ ಇದ್ರಿ ಜಮಾತು ಉಲೇಮ ಮೌಲ್ವಿ ಈ ಎಲ್ಲರ ಹಿತಾಸಕ್ತಿಗೆ ಸ್ವಹಿತಾಸಕ್ತಿಗೆ ಪಾಪ ಬಡ ಜನತೆ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರು ಅವತ್ತೊಂದು ದಿನ ವ್ಯಾಪಾರ ಮಾಡಿದ್ರೆ ರಾತ್ರಿ ಊಟ ಇಲ್ಲ ಅಂತಂದರೆ ಹೆಂಡತಿ ಮಕ್ಕಳೆಲ್ಲ ಹಸುಕೊಂಡು ಮಲ್ಕೋಬೇಕು ಅವರಿಗೆ ಯಾರು ನೆರವಾಗ್ತಾ ನೆರವಾಗ್ತಾಯಿದ್ದೀರಾ ಪಾಪ ಅವರ ಕಷ್ಟವನ್ನು ನೋಡ್ತಕ್ಕಂಥವ್ರು ಯಾರು ಬರೀ ಇದೇ ಮಾತಾಡ್ಕೊಂಡಿರ್ತೀರೋ ಅಥವಾ ನೀವು ಹೋಗಿ ಅವರಿಗೆ ಅವರ ಕಷ್ಟ ನಷ್ಟಗಳನ್ನ ಕೇಳ್ತೀರೋ ಅಂತ ಮಾಧ್ಯ ಮಾಧ್ಯಮದವರು ಸ್ವಲ್ಪ ಇದಾಗಿದ್ರೆ ಸ್ವಲ್ಪ ಸಹಿಷ್ಣುತೆಯಿಂದ ಇದ್ರೆ ಎಲ್ಲರ ಕಷ್ಟಗಳು ಯಾರಿಗೂ ಕಷ್ಟ ಬರುವುದಿಲ್ಲ ಇಲ್ಲಿ ಇದು ಮಾಧ್ಯಮಗಳು ಸ್ವಲ್ಪ ಮಾತನಾಡುವಾಗ ಅದೇ ರೀತಿ ಎಲ್ಲೂ ಪ್ರಾಬ್ಲಮ್ ತನಕ ಒಂದು ಚರ್ಚೆ ಇಟ್ಕೊಂಡಿದ್ವಿ ಇಡೀ ಚರ್ಚೆ ನಾವು ನೀವು ಇನ್ನೊಂದ್ಸರ್ತಿ ನೋಡಬಹುದು ಯೂಟ್ಯೂಬ್ ಅಲ್ಲಿ ಇಡೀ ಚರ್ಚೆಯಲ್ಲಿ ನಾನು ಮಾತನಾಡೋದು ಅವ್ರ ಪರವಾಗಿ ಇಡೀ ಚರ್ಚೆಯಲ್ಲಿ ಮಾತನಾಡೋದು ಎಲ್ಲವನ್ನ ಬಿಟ್ಟು ಮಾನವೀಯತೆಯ ನೆಲಗಟ್ಟೆ ಅವ್ರ ಪರವಾಗಿ ಮಾತಾಡೋದಿಲ್ಲ ಅರವಿಂದ್ ಅರವಿಂದ್ ನೀವೇ ನೀವೇನು ಅಲ್ಲಲ್ಲ ನೀವು ಹೇಳಿ ಏನ್ ಹೇಳಿದ್ದೀರಾ ಅಂತ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ದೆಹಲಿಯಲ್ಲಿ ಇದ್ದೀನಿ ಡೆಲ್ಲಿಯಲ್ಲಿ ಇದ್ದೀನಿ ಈಗ ಅದನ್ನು ಸಂಪೂರ್ಣವಾಗಿ ನೋಡಿಲ್ಲವನ್ನಿಂತೀವನಿ ದಯವಿಟ್ಟು ಶಫೀ ಸಾದಿ ಅವರು ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ಸೊ ಈಗಲಾದ್ರೂ ಈ ವಿಚಾರವನ್ನ ಬಿಟ್ಟು ಜೀವನ ಜೀವನದ ಮೌಲ್ಯಗಳು ದುಡಿಮೆ ಇದ್ರ ಬಗ್ಗೆ ಏನಾದ್ರೂ ಚಿಂತನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ